ನನಗೆ ಗ್ರೂಪ್ ಸಿಗ್ತಾ ಇಲ್ಲ ಅಂತ ಹೇಳಿ ಮಾಡಿ ಎಷ್ಟೋ ಜನ ಟ್ರಾವೆಲೇ ಮಾಡೋಕ್ಕಾಗಿಲ್ಲ. ಒಂದು MRX ತಗೊಂಡು 3 ತಿಂಗಳು ಯೂಸ್ ಮಾಡಲಿಲ್ಲ. ಆಮೇಲೆ ನಮ್ಮ ಅಸಿಸ್ಟೆಂಟ್ ಕೊಟ್ಟೆ, ಅವ್ನು ಡ್ರೈವ್ ಮಾಡ್ತಿದ್ದ, ನಾನು ಹಿಂದ್ಗಡೆ ಕುತ್ಕೊತಾ ಇದ್ದೆ. 12 years ಆದಮೇಲೆ ಫಸ್ಟ್ ಬೈಕ್ ತೊಗೊಂಡಿದ್ದು ಬುಲೆಟ್. ಫಸ್ಟ್ ಅಡ್ವಾಂಟೇಜು ಕಾರ್ಗೆ ಮೋಟರ್ ಸೈಕಲ್ ಡಿಫ್ರೆನ್ಸ್ ಏನು ನೋಡಿದರೆ, ಬ್ಯಾಂಗ್ಳೂರು ಸಿಟಿಯಲ್ಲಿ ಓಡ್ಸೋಕ್ಕೆ ಈಸಿ, ಪಾರ್ಕಿಂಗ್ ಈಸಿ. 2 ತಿಂಗಳು ಅಂತ ಹೋಗಿದ್ದು ಎಷ್ಟು ತೊಂದರೆ ಆಯಿತು ಅಂದರೆ, ಮೋಟರ್ ಸೈಕಲ್ ಕ್ರಾಸ್ ಮಾಡೋದು ಬಾರ್ಡರ್ ಟು ಬಾರ್ಡರ್. ಫೈನಲಿ ಐ ಎಂಡ್ ಅಪ್ ವಿತ್ 6 months. ದೀಪಕ್ ತಿಮ್ಮೋಜಿ ಅವರೇ ನಮಸ್ತೆ. ಮುಖ್ಯವಾಗಿ ನಿಮ್ಮ ಒಂದು ಈ ಟ್ರಾವೆಲ್ ಎಂಥೂಸಿಯಾಸಮ್ನ ಗಮನದಲ್ಲಿಟ್ಕೊಂಡು ನಾನು ಸಂದರ್ಶನ ಮಾಡುವಂಥ ನಿರ್ಧಾರ ಮಾಡಿದೆ. ಇದು ಹೇಗೆ, ಈ ನಿರ್ಧಾರ ಯಾಕೆ ಬಂತು ನಿಮಗೆ ಅಂತಂದರೆ, ಮೋಟರ್ ಸೈಕಲಲ್ಲಿ ಮತ್ತು ಬೈಸಿಕಲಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋವಂಥ ಒಂದು ಡಿಸಿಷನ್ನು ಯಾವಾಗ ಶುರುವಾಯಿತು? ಓಕೆ, ನಾನು ದೀಪಕ್ ತಿಮ್ಮೋಜಿ ಅಂತ, ಪ್ರೊಫೆಷ್ನಲಿ ನಂದು ಆರ್ಕಿಟೆಕ್ಚರು ಪ್ಲಸ್ ಟ್ರಾವೆಲ್ ಎಂಥೂಸಿಯಾಸಮ್ಮು ನನಗೆ ಚಿಕ್ಕ ಹುಡುಗ ಇದ್ದಾಗಿಂದನೂ ಇದೆ. ಅದು ಅಂದರೆ ಎಲ್ಲ ಈ ಸ್ವಲ್ಪ ಈ ಫಾರ್ಮಲ್ ಎಜುಕೇಷನ್ನು ಇದ್ರ ಬಗ್ಗೆ ಎಲ್ಲ ಅಂದರೆ ಸ್ವಲ್ಪ ಅಲರ್ಜಿಟಿಕ್. ಅವಾಗಲಿಂದನೇ ಸ್ಕೂಲಿಗೆ ಒಂದೊಂದ್ಸಲಿ ಚಕ್ಕರ್ ಹೊಡಿಯೋದು, ಅಲ್ಲಿ ಬೇರೆ ಬೇರೆ ಕಡೆ 3rd standard 4th standard ಇರ್ಬೇಕಾದ್ರೆ ಎಲ್ಲ ಪಾರ್ಕಿಗೆ ಹೋಗೋದು, ಅಲ್ಲೆಲ್ಲ ಕಾಡಿಗೆ ಹೋಗೋದು. ಮಡಿಕೇರಿಯಲ್ಲಿ ಇದ್ವಿ ನಾವು ಅವಾಗ. ಸೊ ನಿಮ್ಮ ಯುನಿಕ್ ಕ್ಯಾರೆಕ್ಟರ್ ಅದು. ದಟ್ ಈಸ್ ಹೌ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಬೌಟ್ ಟ್ರಾವೆಲಿಂಗ್ ಪಾಯಿಂಟ್ ಆಫ್ ವ್ಯೂ. ಅಪಾರ್ಟ್ ಫ್ರಮ್ ದಟ್, ನಮ್ಮ ಫಾದರ್ ಪ್ರೊಫೆಷನಲಿ ಡಾಕ್ಟ್ರ್ ಆಗಿದ್ದರು. ಅವರು ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ಪ್ರತಿಯೊಂದು ಪ್ಲೇಸಿಗೂ ಟ್ರಾನ್ಸ್ಫರ್ ಆಗ್ತಾಯಿದ್ರು. ಹಂಗಾಗಿ ನಾನು ಬೇರೆ ಬೇರೆ ಕಡೆ, ನನಗೆಲ್ಲೂ ಒಂದು ನೆಲೆ ಅಂತಲೇ ಇರಲಿಲ್ಲ. ಹಂಗಾಗಿ ಅದೊಂದು ಅಲೆಮಾರಿ ಜೀವನ ಥರನೇ ಆಗಿತ್ತು ನಮ್ಮದು. ಈಗ ಸೌತ್ ಕರ್ನಾಟಕದಲ್ಲಿ ಎಲ್ಲ ಪ್ಲೇಸಲ್ಲೂ ನಾನು ಸ್ಟಡಿ ಮಾಡಿದ್ದೀನಿ. 12th standard ಒಳಗೆ 12 schools ನಾನು ಚೇಂಜ್ ಮಾಡಿದ್ದೀನಿ. ಅಷ್ಟು ಸ್ಕೂಲಲ್ಲಿ ನಾನು ಓದಿದ್ದೀನಿ. ಸೊ ಅದು ಒಂದು ಕ್ಯೂರಿಯಾಸಿಟಿ ಯಾವಾಗಲೂ, ಬೇರೆ ಬೇರೆ ಸ್ಕೂಲ್ ಅಂದರೆ ಬೇರೆ ಬೇರೆ ಥರ. ಆ ಥರ ಸೋ ಮೆನಿ ಚಿಕ್ಕ ಹುಡುಗದಾಗಿಂದ ಇದಾಗಿರೋದ್ರಿಂದ ನನಗೆ ಅದು ಟ್ರಾವೆಲ್ ಮಾಡಬೇಕು, ತಿರುಗಬೇಕು, ಈ ಥರ ಅದು ಒಂದು ಅಭ್ಯಾಸ ಆಗೋಗಿದೆ ನನಗದು. ಸೊ ಅದು ಹಂಗೆ ಆಗಿ ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿತ್ತು ಮದುವೆ ಆದಮೇಲೆ. ಆಮೇಲೆ ಒಂದು ಎಲ್ಲ ಪ್ರೊಫೆಷನ್ ಆಲ್ಸೋ ನನಗೆ ತುಂಬ ಇಷ್ಟ, ಅದನ್ನು ಎಂಜಾಯ್ ಮಾಡ್ತೀನಿ. ಪ್ರೊಫೆಷನ್ ಆಲ್ಸೋ ಡಿಮ್ಯಾಂಡ್ಸ್ ಲಾಟ್ ಆಫ್ ಟ್ರಾವೆಲಿಂಗ್. ಆ್ಯಂಡ್ ಮೋರ್ ದೆನ್ ಯೂನಿವರ್ಸಿಟಿ ಎಜುಕೇಷನ್ಗಿಂತ ಟ್ರಾವೆಲಿಂಗಲ್ಲಿ ನಾವು ನಮ್ಮ ಆರ್ಕಿಟೆಕ್ಚರ್ ಸಬ್ಜೆಕ್ಟ್ ಬಗ್ಗೆ ತುಂಬ ನೋಡಿ ಕಲಿಯೋಂಥದ್ದು ಭಾಳ ಇರುತ್ತೆ. ಅದನ್ನು ನಮ್ಮ ಪ್ರೊಫೆಷನ್ಗೂ ಅಡಾಪ್ಟ್ ಮಾಡ್ಕೊತೀವಿ. ಸೊ ಪ್ರೊಫೆಷನ್ನು ನನ್ನ ಟ್ರಾವೆಲಿಂಗಿಗೆ ಹೆಲ್ಪ್ ಆಗಿದೆ. ಅಪಾರ್ಟ್ ಫ್ರಮ್ ದಟ್, ಆಮೇಲೆ ಬರ್ತಾ ಬರ್ತಾ ಮೋರ್ ದೆನ್ ಪ್ರೊಫೆಷನ್ನು ಇಟ್ಸ್ ಬಿಕಮ್ ಎ ಕೈಂಡ್ ಆಫ್ ಟರ್ನ್ಸ್ ಇಂಟು ಸ್ಪಿರಿಚುವಲ್ ವರ್ಲ್ಡಲ್ಲಿ ನಮ್ಮನ್ನು ಇನ್ನೊಂದು ಲೆವೆಲಿಗೆ ತಗೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಮ ತೋಟ, ಮನೆ ಎಲ್ಲ ಮಾಡಿಕೊಂಡು. ಸೊ ಈ ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಸ್ಪಿರಿಚುವಲ್ ವೈಬ್ಸು ಸ್ಪ್ರೌಟ್ ಆಗೋಕ್ಕೆ ಶುರು ಆಗುತ್ತಲ್ಲ. ಹೌದು, ಅದು ಭಾಳ ನ್ಯಾಚುರಲಾಗಿ ಆಗುತ್ತೆ. ಯಾಕೆಂದರೆ ಟ್ರಾವೆಲಿಂಗ್ ಈಸ್, ತುಂಬ ಜನ ಅಂದ್ಕೊತಾರೆ ನಾನು ಹೊರಗೋಗಿ ನೋಡೋದು ಅಲ್ಲಿ ಏನಿದೆ ಅಂತೇಳಿ ಅನ್ನೋದು ಒಂದು ಆಸ್ಪೆಕ್ಟು. ಬಟ್ ದ ರಿಯಲ್ ಆಸ್ಪೆಕ್ಟು ಇಟ್ ಇಸ್ ಆಲ್ ಲೈಕ್ ಇಟ್ಸ್ ಬಿಕಮ್ ಎನ್ ಇನ್ನರ್ ಜರ್ನಿ, ನಮ್ಮದು ಜರ್ನಿ ಆ್ಯಕ್ಚುಲಿ. ಈಗ ನೀವು ಎಲ್ಲಿಗೆ ಹೋಗಿ, ಯಾವುದಾದ್ರು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗಿ, ನಿಮ್ಮ ಮನಸ್ಸು ಒಳಗಡೆ ಬ್ಯೂಟಿಫುಲ್ ಇಲ್ಲ ಅಂದರೆ ನಿಮಗೆ ಅದು ಕಾಣಲ್ಲ. ಅಲ್ಲಿ ನಿಮಗೆ ಸಮಸ್ಯೆಗಳು ಕಾಣ್ತಿರ್ತವೆ ಬರೀ. ಅಲ್ಲಿ ನಿಮ್ಮ ಮನಸ್ಸೇ ಅಲ್ಲ ಅಷ್ಟೇ. ಸೊ ಆಲ್ವೇಸ್ ವೆನ್ ಎವರ್ ಯು ಟಾಲ್ ಇಸ್ ರಿಫ್ಲೆಕ್ಷನ್ ಆಫ್ ವಾಟ್ ಯುವರ್ ಇನ್ನರ್ ವರ್ಲ್ಡ್. ದೆರ್ ಈಸ್ ನಥಿಂಗ್ ಟು ಡೂ ವಿತ್ ಎಕ್ಸ್ಟರ್ನಲ್ ವರ್ಲ್ಡ್. ಎಕ್ಸಾಕ್ಟ್ಲಿ. ಸೊ ಆಲ್ವೇಸ್ ವಿ ಹ್ಯಾವ್ ಟು ಕೀಪ್ ourself openness, be receptive to anything. Let it come. Why we restriction? Oh, allodre hing agbodu, night horagodre ee problem agbodu, oh idu ee desha adu aa desha ant elladu ildange open idre the whole universe start bombarding you beautiful experiences. Accept it, everything, and then keep moving it. So that is how my journey has been started. So you started being philosophical once you started your journey? No, no, not philosophical, nothing. Just enthu to travel, enthu to go out of the control, out of the comfort zone. So again, you will get experiences. See, now travel ಹೊರಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಿ ಚಿಕ್ಕ 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 ಪಾಕೆಟ್ಸಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೂ ನಾವು ಓಪನ್ ಆಗಿರ್ಬೇಕು. ಈಗ ಇಲ್ಲೇ ನಮ್ಮ ತೋಟದಿಂದ ಆ ಕಡೆ ಹೋದ್ರೆ ಒಂದು ಕಾಡಿದೆ, ಪ್ಲಾಂಟೇಷನ್ ಇದೆ, ಏನೋ ನೈಟು ಬೈಕ್ ತಗೊಂಡು ಹೋಗಲ್ಲ ಒಳಗಡೆ. ಇವು ಎಕ್ಸ್ಪೀರಿಯನ್ಸ್ ಇಟ್ಟು ಅಲ್ಲಿ ಅಲ್ಲೂ ಕಷ್ಟ ಸುಖ ಬರುತ್ತೆ, ಹೆದರಿಕೆ ಎಲ್ಲ ಇರುತ್ತೆ. ಬಟ್ ಏನು ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ ನಮಗೆ ನಮ್ಮ ಮನೆ ಹತ್ರ ಇದೆ, ಏನಾರಾದರೂ ನಾನು ಏನಾರು ಮಾಡ್ಬೋದು, ನಾನು ಹೆಲ್ಪ್ ತೊಗೋಬೋದು ಅನ್ನೋ ಕಾನ್ಫಿಡೆನ್ಸ್. ಬಟ್ ಯು ಶುಡ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಹೋದ್ರೆ ಏನಾಗುತ್ತೆ ನಮಗೆ ಲಾಂಗ್ ರನ್ನಲ್ಲಿ ಇದೆಲ್ಲ ನಮಗೆ ಕೌಂಟ್ ಆಗುತ್ತಿಲ್ಲ. ಅದನ್ನು ನಾವು ಅಲ್ಲಿ ಅಡಾಪ್ಟ್ ಮಾಡ್ಕೋಬೋದು. ಆವಾಗ ನೀವು ಆಲ್ರೆಡಿ ಇವರು ಸೀಸನ್ಡ್ ಇರ್ತೀರ, ನೀವು ಅಲ್ಲೇ ಹೋಗಿ ಸೀಸನ್ ಆಗಬೇಕು ಅಂತಿಲ್ಲ. ನಮ್ಮ ಸರೌಂಡಿಂಗ್ಸಲ್ಲೇ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೇಕು. ಒಂದೊಂದು ದಿವಸ ಎಲ್ಲೋ ಹೋಗಿರ್ತೀವಿ, ಕುಡಿಯೋಕ್ಕೆ ನೀರು ಇರೋದಿಲ್ಲ, ಅರ್ಧ ದಿವ್ಸಗಟ್ಟಲೆ ಒಂದು ದಿವ್ಸಗಟ್ಟಲೆ ಕುಡಿಯೋಕ್ಕೆ ನೀರಿಲ್ಲದಂಗೆ ಬದುಕ್ತೀವಿ. ಅದು ಚಿಕ್ಕ ಚಿಕ್ಕ ಜಾಗದಲ್ಲಿ ನಮ್ಮ ಸುತ್ತದಲ್ಲಿ. ಅದೇ ಎಕ್ಸ್ಪೀರಿಯನ್ಸ್ ನಿಮಗೆ ಲಾಂಗ್ ಇದರಲ್ಲಿ ಕೌಂಟ್ ಆಗುತ್ತೆ. ಇದು ನೆಟ್ ಪ್ರಾಕ್ಟೀಸ್ ಥರ ಮಾಡಿ ಅಲ್ಲಿ ಗೇಮ್ ಪ್ರಾಕ್ಟೀಸು ಅಂತ ಮಾಡೋದಕ್ಕೆ ಏನೂ ಹೋಗ್ಬಾರ್ದು. ಆ್ಯಕ್ಚುಲಿ ಶುಡ್ ಹ್ಯಾಪನ್ ವೆರಿ ನ್ಯಾಚುರಲಿ. ಟು ಜಸ್ಟ್ ಗೋ ವೇರ್ ಯುವರ್ ಹಾರ್ಟ್ ಟೇಕ್ಸ್ ಟು ಯು ಆ್ಯಂಡ್ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಬಿ ಫ್ರೀ, ಗೋ ಆ್ಯಂಡ್ ಯು ಎಕ್ಸ್ಪೀರಿಯನ್ಸ್ ಇಟ್. ಆಲ್ ದೋಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಇನ್ ಎ ಲಾಂಗ್ ರನ್. ಇನ್ ಕಮಿಂಗ್ ಬ್ಯಾಕ್ ಟು, ನೀವು ಕೇಳಿದ್ರಿ ಮೋಟರ್ ಸೈಕಲ್ಲು ಮತ್ತು ಬೈಸಿಕಲಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಿದ್ದೀರಂತ. ಆ್ಯಕ್ಚುಲಿ ನಮ್ಮದು ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದು ಬೈಸಿಕಲ್. ಬೈಸಿಕಲ್ ಈಸ್ ಆಲ್ವೇಸ್ ವೆರಿ ಕ್ಯೂರಿಯಸ್. ಯಾಕಂದ್ರೆ ನಮ್ಮ ಡೇಸಲ್ಲೆಲ್ಲ ನಾವು ಸೈಕಲ್ ಹೊಡಿತಾ ಇದ್ದಿದ್ದು ಇದಕ್ಕೆಲ್ಲ. ಆಮೇಲೆ ಚಿಕ್ಕ ಹುಡುಗಿದ್ದಾಗ ಶಿವರಾತ್ರಿ ದಿವಸ ಎಲ್ಲ ಬೈಸಿಕಲ್ ತೊಗೊಂಡು ಹೊರಗಡೆ ಎಲ್ಲ ಹೋಗಿ ರಾತ್ರಿ ಎಲ್ಲ ನಮಗೆ ಇಟ್ಕೊಂಡು ಗ್ರೂಪ್ಸ್ನೆಲ್ಲ ಕರ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ SLC ಆದ ತಕ್ಷಣ ಒಂದು ಜೋಗ್ ಫಾಲ್ಸ್ ಟ್ರಿಪ್ ಇಟ್ವಿ. ಅದಾದಮೇಲೆ ಇನ್ನೊಂದು ರೌಂಡು ಇಲ್ಲಿಗೆ ಇಲ್ಲಿಂದ ಬೀಚಿಗೆ ರೀಚ್ ಆಗಬೇಕು ಅಂತ. ಅವಾಗೆಲ್ಲ ಹೆಂಗಿರುತ್ತೆ ಅಂದರೆ ಟ್ರಾವೆಲು ಸೈಕಲಲ್ಲಿ ಹಿಂದಿನ ದಿವಸ 20 ಜನ ಬರ್ತೀವಿ ಅಂದಿರ್ತಾರೆ, ಎಲ್ಲ ರೆಡಿ ಇರ್ತಾರೆ. ಬೆಳಗ್ಗೆ ಬಂದರೆ 2-3 ಜನ ಇರೋದಿಲ್ಲ. ನಿಮ್ಮ ಸೈಕಿಕ್ ಆಗ್ತೀವಿ ನಾವು ಆ್ಯಕ್ಚುಲಿ. ಅಂಥ ಟೈಮಲ್ಲಿ ವಿ ಶುಡ್ ನೆವರ್ ಲೂಸ್ ಕಾನ್ಫಿಡೆನ್ಸ್. ಎಸ್, ನಾನು ಒಬ್ಬನೇ ಆದರೂ ಹೋಗ್ತೀನಿ ಅಂತೇಳಿ ನಾನು ಆವಾಗ 3-3 ಜನ ಕರ್ಕೊಂಡು ಎಲ್ಲ ಮಾಡಿ ಬರ್ತಾ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಇಬ್ಲರೆಲ್ಲ ಬಸ್ಗಳೆಲ್ಲ ಹಾಕೊಂಡು ವಾಪಸ್ ಕಳಿಸಿ ನಾನು ಒಬ್ಬನೇ ಹೊಡ್ಕೊಂಡ್ಬಂದಿದ್ದೀನಿ. ಆ ಥರ ಇಟ್ಸ್ ಯು ಹ್ಯಾವ್ ಟು ಬಿಲ್ಡ್ ಅಪ್ ದ್ಯಾಟ್ ಬಿಂಗ್ಸ್ ಯುವರ್ ಕಾನ್ಫಿಡೆನ್ಸ್ ವಿತೌಟ್. ಈಗ ನೋಡಿ ನಮ್ಮ ದೇಶದಲ್ಲಿ ಇನ್ನೊಂದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ನನಗೆ ಗ್ರೂಪ್ ಸಿಗ್ತಾ ಇಲ್ಲ ಅಂತೇಳಿ ಮಾಡಿ ಎಷ್ಟೋ ಜನ ಟ್ರಾವೆಲೇ ಮಾಡೋಕ್ಕಾಗಿಲ್ಲ. ಸೊ ನೌ ವಿ ಕೇಮ್ ಟು ದ ಸ್ಟೇಜ್ ದ್ಯಾಟ್ ವಿ ಪ್ರಿಫರ್ ಟು ಗೋ ಸೋಲೋ. ಬಿಕಾಸ್ ಸೋಲೋ ಮಿಸ್ ಆಗೋ ಚಾನ್ಸೇ ಇಲ್ಲಲ್ಲ. ಐ ಹ್ಯಾವ್ ನೆವರ್ ಡಿಪೆಂಡೆಂಟ್ ಆನ್ ಎನಿ ಬಡಿ. ಸೊ ಈ ಥರ ಇದರಲ್ಲಿ ನಾವು ಐ ಪ್ರಿಫರ್ ಟು ಗೋ ಬೈ ರೋಡ್. ಸಿ ಫಸ್ಟ್ ಏನಾಯಿತು, ನಾನು ಚಿಕ್ಕವನಿದ್ದಾಗ ಒನ್ ಐ ವಾಸ್ 6th standard, ಐ ಥಿಂಕ್ 1982, ನನಗೆ 53 ವರ್ಷ, 54 ವರ್ಷ ಈಗ. ಅವಾಗ ಫಸ್ಟ್ ಟೈಮ್ ನಾನು 6th standard ಅಂದರೆ ಅರೌಂಡ್ 12 years ಏಜು. ಅವಾಗ ನಮ್ಮ ಫಾದರು ನಮಗೆ ಒಂದು ಕಷ್ಟಪಟ್ಟು ಏನೋ ಒಂದಿಷ್ಟು ಲೋನ್ ಮಾಡಿ LTC ಅಂತ ಏನೋ ಒಂದು ಗೌರ್ಮೆಂಟ್ ಒಂದು ಸ್ಕೀಮ್ ಇರುತ್ತೆ, ಅದರಲ್ಲಿ ಒಂದಿಷ್ಟು ಫಂಡ್ಸ್ ಕೊಡ್ತಾರೆ. ಇಲ್ಲಿಂದ ಕಾಶ್ಮೀರ ತನಕ ಒಂದು ಬಸ್ಸಲ್ಲಿ ಆರ್ಗನೈಸ್ ಟ್ರಿಪ್ ಇರುತ್ತಾಗ ಬಸ್ಸಲ್ಲಿ ಏಷ್ಯನ್ ಟ್ರಾವೆಲ್ಸ್ ಅಂತ ಒಂದು 2-3 ಟ್ರಾವೆಲ್ಸ್ ಇದ್ವು. 2-2.5 ಸಾವಿರ ಕೊಟ್ಟರೆ ಒಂದು ತಿಂಗಳು ಪೂರ್ತಿ ಅವರೇ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಡುಗೆ ಮಾಡ್ತಾರೆ, ಊಟ ಮಾಡ್ತಾರೆ, ಆಮೇಲೆ ಎಲ್ಲ ಛತ್ರಗಳು ಅಲ್ಲೆಲ್ಲ ಉಳ್ಕೊಳ್ಳೋಕೆ ಕೊಡ್ತಾರೆ. ಆಚೆ ತೀರ್ಥಯಾತ್ರೆ ಥರ. ಅವಾಗ ನಾನು 82 ನಾನು ಫಸ್ಟ್ ಟೈಮ್ ಕಾಶ್ಮೀರಿ ಕರ್ಕೊಂಡು ಹೋಗಿ ಬಂದ್ರಿ ನನಗೆ. ಸೊ ಅವಾಗೆಲ್ಲ ಅದೆಲ್ಲ ನಮ್ಮಲ್ಲಿ ಸಣ್ಣದಾಗಿ ಯಾಕೆ ನಾವು ಪೇರೆಂಟ್ಸನ್ನು ಮಕ್ಕಳಿಗೆ ವಿ ಶುಡ್ ಶೋ ದೆಮ್. ಬರೀ ಕಂಫರ್ಟ್ ಝೋನಲ್ಲೇ ಹೋಗಿ ತೋರಿಸೋದಲ್ಲ, ಯು ಶುಡ್ ಶೋ ದೆಮ್ ಇನ್ ಎ ಮೋರ್ ಅಡ್ವೆಂಚರ್ ವೇ. ಒಬ್ಬರು ಸ್ವಾಮೀಜಿ ಒಂದು ಮಾತು ಹೇಳಿದರು ಸರ್, ಏನಂತಂದರೆ ಈ ಟ್ರಾವೆಲಿಂಗ್ ಇದೆಯಲ್ಲ, ಈ ಬೈ ಏರ್ ಹೋದಾಗ ಆಮೇಲೆ ತುಂಬ ಫಾಸ್ಟಾಗಿ ಬುಲೆಟ್ ಟ್ರೈನಲ್ಲೆಲ್ಲ ಹೋದಾಗ ಪ್ಲೇಸು ಸಡನ್ನಾಗಿ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ ಶುರುವಾಗುತ್ತೆ. ಹೌದು, ನ್ಯಾಚುರಲಿ ನಮ್ಮ ಬಾಡಿ ಹೇಗೆ ಬಿಲ್ಡ್ ಆಗಿದೆ ಅಂತಂದರೆ, ಈಗ ಮನುಷ್ಯನಿಗೆ ಎಷ್ಟು ಸ್ಪೀಡ್ ಇದೆಯೋ ಅಷ್ಟು ಸ್ಪೀಡಲ್ಲಿ ಮಾತ್ರ ಅವ್ನು ಹೋಗ್ಬೇಕು ಕಾಲ್ನಡಿಗೆಯಲ್ಲಿ. ಅವಾಗ ಮಾತ್ರ ಆ ನೇಚರಿಗೆ ಅವ್ನು ಹೊಂದ್ಕೊಳಕ್ಕೆ ಸಾಧ್ಯ. ಇನ್ನು ಬೇರೆ ಎಲ್ಲ ನ್ಯಾಚುರಲ್ ಅಲ್ಲ. ಸೊ ಅದು ಎಷ್ಟು ಸರಿ? 100%. ಯಾಕೆಂದರೆ ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ಲು. ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಮೋಟರ್ ಸೈಕಲೇ ಇಟ್ಕೊಂಡು ನಾನಲ್ಲ, ಕಾರೇ ಯೂಸ್ ಮಾಡ್ತಾಯಿದ್ದು. ಫಸ್ಟ್ ನಾನು ಜಸ್ಟ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಒಂದು MRX ತಗೊಂಡು 3 ತಿಂಗಳು ಯೂಸ್ ಮಾಡಲಿಲ್ಲ ಆಮೇಲೆ ನಮ್ಮ ಅಸಿಸ್ಟೆಂಟ್ ಕೊಟ್ಟೆ ಅವನು ಡ್ರೈವ್ ಮಾಡ್ತಿದ್ದ ನಾನು ಹಿಂದಗಡೆ ಕೂತ್ಕೊಂತಾ ಇದ್ದೆ ಓಕೆ ಆಮೇಲೆ ನಾನು ಬೈಕ್ ಯೂಸ್ ಮಾಡಲಿಲ್ಲ ಟ್ವೆಲ್ ಇಯರ್ಸ್ ಆದಮೇಲೆ ಫಸ್ಟ್ ಬೈಕ್ ತಗೊಂಡಿದ್ದು ಬುಲೆಟ್ ಅದು ಏನು ಅಲ್ಲಿ ಇಲ್ಲಿ ಬ್ಲಾಗ್ಗಳೆಲ್ಲ ಓದಿ ನಾನು ಅವಾಗ ಒಂದು ಸ್ವಲ್ಪ ದಿವಸ ಫೋಟೋಗ್ರಫಿ ಮಾಡ್ತಾಯಿದ್ದೆ ಆ ಫೋಟೋಗ್ರಫಿ ಬೇಜಾರಾಯಿತು ಸರಿ ಅಂತೇಳಿ ಮೋಟರ್ ಸೈಕಲ್ ಹುಚ್ಚು ಬಂತು ಸೊ ಅವಾಗ ಮೋಟರ್ ಸೈಕಲ್ ಹೊಸ್ದಾಗಿ ತಗೊಂಡು ಬುಲೆಟ್ ಅವಾಗ 2009 ಅವಾಗ ಸಣ್ಣದಾಗಿ ಹೋಗ್ತಾಯಿದ್ವಿ ಆಮೇಲೆ ಎಲ್ಲರೂ ನಾವು ಫಾರಿನರ್ಸ್ ಎಲ್ಲ ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೆ ಅವಾಗ ಫಾರಿನರ್ಸ್ ಎಲ್ಲ ಬುಲೆಟ್ ಹೊಡೆಯೋದು ನೋಡಿ ನಮಗೆ ಫುಲ್ ಖುಷಿ ಓ ಏನು ನಾವು ಯಾವಾಗ ಹೊಡೆಯೋದಿಲ್ಲ ಹಿಮಾಲಯ ಅಂತೇಳಿ ಹಂಗೆ ನಂದು ಮೋಟರ್ ಸೈಕಲ್ನ ತಗೊಂಡು ಭಾಳ ಸಣ್ಣದಾಗಿ ಶುರು ಮಾಡಿದ್ದು ನನಗೆ ಫಸ್ಟ್ ಅಡ್ವಾಂಟೇಜು ಕಾರ್ಗೆ ಮೋಟರ್ ಸೈಕಲ್ ಡಿಫ್ರೆನ್ಸ್ ಏನು ಅಂದರೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಓಡ್ಸೋಕ್ಕೆ ಈಸಿ ಪಾರ್ಕಿಂಗ್ ಈಸಿ ದಟ್ ಇಸ್ ದ ಬಿಗ್ಗೆಸ್ಟ್ ಫಸ್ಟ್ ವಾಟ್ ಐ ಲರ್ನ್ ಫ್ರಮ್ ಮೋಟರ್ ಸೈಕಲ್ ಆಮೇಲೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಥರ ಮೋಟರ್ ಸೈಕಲ್ ಟ್ರಾವೆಲ್ ಆಯಿತು ಓಕೆ ನಿಮ್ಮ ಕ್ವಶನಿಗೆ ಆನ್ಸರು ಒನ್ ವೇ ಇಟ್ ಈಸ್ ಈ ಎಂಜಾಯ್ಡ್ ಇಟ್ ಇವನ್ ದೋ ಬೈಸಿಕಲ್ ವಾಸ್ ಮೈ ಫಸ್ಟ್ ಪ್ರಿಯಾರಿಟಿ ಇದ್ರೂ ಮೋಟರ್ ಸೈಕಲ್ ಬಂತು ಇನ್ ಬಿಟ್ವೀನ್ ಬೈಸಿಕಲಲ್ಲಿ ಎಲ್ಲೂ ನಾವು ಹೈಸ್ಕೂಲಲ್ಲಿ ಟ್ರಾವೆಲ್ ಮಾಡಿದ್ದು ಬಿಟ್ಟರೆ ಆಮೇಲೆ ನಮಗೆ ಅದು ವಯಸ್ಸಾದ್ಮೇಲೆ ಮುಗೀತು ಅದು ನಮಗೆ ಅಲ್ಲ ಅಂಥೇಳಿ ಅದು ಬೈಸಿಕಲ್ ಹೋಗೇ ಬಿಡ್ತದೆ ಆಮೇಲೆ ಹೆಂಗೋ ಬೈಕ್ ಬಂತು ಬೈಕಲ್ಲಿ ತುಂಬ ಸಣ್ಣದಾಗಿ ಶುರು ಮಾಡಿ ತುಂಬ ಆಲ್ ಓವರ್ ಇಂಡಿಯಾ ಇವನು ಇಂಟರ್ನ್ಯಾಷನಲ್ ರೈಡ್ಸ್ ಎಲ್ಲ ಅದರಲ್ಲಿ ಮಾಡಿದ್ವಿ ಇಂಟರ್ನ್ಯಾಷನಲ್ ರೈಡ್ ಮಾಡ್ಬೇಕಾದ್ರೆ ನನಗೆ ಒಂದು ಪ್ರಾಬ್ಲಮ್ ಆಯಿತು ಏನು ಅಂದರೆ ಪೇಪರ್ ವರ್ಕ್ಸು ತುಂಬ ಕಾಂಪ್ಲಿಕೇಟೆಡ್ ಆಗೋಯ್ತು 2 ತಿಂಗಳು ಅಂತ ಹೋಗಿದ್ದು 10 ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಟೋಟಲ್ 10 ದೇಶ 2-2.5 ತಿಂಗಳು ಮ್ಯಾಕ್ಸಿಮಮ್ 3 ಆಗ್ಬೋದು ಅಂತ ಎಷ್ಟು ತೊಂದರೆ ಆಯಿತು ಅಂದರೆ ಮೋಟರ್ ಸೈಕಲ್ ಕ್ರಾಸ್ ಮಾಡೋದು ಬಾರ್ಡರ್ ಟು ಬಾರ್ಡರ್ ಫೈನಲಿ ಐ ಎಂಡ್ ಅಪ್ ವಿತ್ 6 ಮಂತ್ಸ್ 2 ಮಂತಿಂದ 6 ಮಂತ್ಸ್ ಆಗೋಯ್ತು ಹಾಂ ಅವಾಗ ಇಲ್ಲಿ ಫ್ಯಾಮಿಲಿ ಕತೆ ಏನು ಪ್ರೊಫೆಷನ್ ಕತೆ ಏನು ಸೊ ನನ್ನ ಫೈನಾನ್ಷಿಯಲ್ ಸಿಚುಯೇಷನ್ ವರ್ಸ್ಟ್ ಆಗೋಯ್ತು ಬಡ್ಜೆಟ್ ಔಟ್ ಆಫ್ ದಿ ಬ್ಲೋನ್ ಹೋಗೋಯ್ತು ಆವಾಗ ಬರೋಷ್ಟೊತ್ತಿಗೆ ಬಂದಿದ್ದು ಫೈನ್ ಐ ಕೇಮ್ ಬ್ಯಾಕ್ ಆಫ್ಟರ್ ಅರ್ಧಕ್ಕೆ ಮಟ್ಟಕ್ಕೂ ಮಾಡಲಿಲ್ಲ ಯಾವುದು ಮಾಡಿಲ್ಲ ಅದು ನನ್ನ ಇದರಲ್ಲೇ ಇಲ್ಲ ಯಾಕೆಂದರೆ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಶುರುವಲ್ಲೇ ನನಗೆ ಅಡಚಣೆಗಳು ಸ್ಟಾರ್ಟ್ ಆಯಿತು ವಾಪಸ್ ಬರ್ಬೋದಿತ್ತು ನಾನು ಬಟ್ ನಾನು ನವರ್ ಗಿವ್ ಅಪ್ ಅಂದರೆ ಆವಾಗ ಒಂಥರ ನಮ್ಮದೊಂದು ಸ್ಟೇಟ್ಮೆಂಟ್ ಯಾವ ಥರ ಇತ್ತು ಅಂದರೆ ಈವನ್ ಸುನಾಮಿ ಕೆನಾಟ್ ಸ್ಟಾಪ್ ಮೀ once we fixed up things nothing can stop me in this world anteli I was in a very doing domain I want to do it but it will be very stressful but the end of the journey south asia dalli or addadalli enaitu nanu transformation adaga I started flowing just okay whatever it thinks I started flowing and it's in a spiritual journey started you got a rhythm nothing world is going it will take me why I should be hangay one kade beku idre alle irodu innond kade next karkon but I completed that journey I am not the same person so ಆಮೇಲೆ ಏನಾಯ್ತು ಇಲ್ಲಿಗೆ ಬಂದಮೇಲೆ ನೆಕ್ಸ್ಟು ಒಂದ್ಸಲಿ ನಾವು ಟ್ರಾವೆಲ್ದು ರುಚಿ ಕಂಡ್ಮೇಲೆ ಅದು ಬಿಡೋಕ್ಕಾಗಲ್ಲ ಮತ್ತು ಇಮಿಡಿಯೇಟ್ಲಿ ಇನ್ನೊಂದು ಪ್ಲ್ಯಾನ್ ಮಾಡಬೇಕಿತ್ತು ಅವಾಗ ಏನಾಯಿತು ಸ್ಪಿರಿಚುವಲ್ ಇದರಲ್ಲಿರಾಗ ಐ ವಾಸ್ ಇನ್ ಟು ದ ನೋಬಲ್ ಸೈಲೆನ್ಸ್ ಇಟ್ ಇಸ್ ವೆರಿ ನ್ಯಾಚುರಲಿ ಹ್ಯಾಪನ್ ಫಾರ್ ಮಿ ಆಲ್ ಮೈ ಥಿಂಗ್ಸ್ become standstill it is very amazing experience for me it's become very difficult also because there is a suffering when you are suffer you have to encounter that suffering usually human tendency is to run away from that suffering but the first time in my life I started encountering that accepting it that has become quite challenging for me ಇಷ್ಟೆಲ್ಲ ಆದಮೇಲೆ ಆ ಒಂದು ಪೀರಿಯಡಲ್ಲಿ ಆಲ್ಮೋಸ್ಟ್ 5-6 years ನಾನು ಎಲ್ಲೂ ಜರ್ನಿನೇ ಮಾಡಲಿಲ್ಲ ನೋ ಟ್ರಾವೆಲ್ ನೋ ಮೋಟರ್ ಸೈಕಲ್ ಮೇ ಬಿ ಐ ವೆಂಟ್ ಮಯಮ್ನವ್ರಿಗೆ ಒಂದ್ಸಲಿ ಫ್ರೆಂಡ್ ಜೊತೆ ಹೋದೆ ಅಲ್ಲಿ ಬ್ಯಾಕ್ ಪ್ಯಾಕಲ್ಲಿ ಮಾಡಿದೆ ಆಮೇಲೆ ಬಂದಮೇಲೆ ಇದಕ್ಕಿದ್ದಂಗೆ ನನಗೆ ಬ್ರಾಂಪ್ಟನ್ ಅಂತ ಒಂದು ಬೈಸಿಕಲ್ ಸಿಕ್ತು ಬೈಸಿಕಲ್ ಟ್ರಿಪ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬ್ರಾಂಪ್ಟನ್ ಅಂತ ಫೋಲ್ಡಿಂಗ್ ಬೈಕ್ ಅದು ಓಕೆ ಆ ಬೈಕ್ ಸಿಕ್ಕಿದ್ಮೇಲೆ ನನಗೆ ಸಡನ್ಲಿ ಒಂಥರ ಬೆಂಗಳೂರಲ್ಲಿ ನೋಡಿದ ತಕ್ಷಣ ಇದಾದಂಗೆ ಆಯಿತು ಒಂದು ನ್ಯೂ ವೆನ್ಯೂನೇ ಓಪನ್ ಆದಂಗೆ ಆಯ್ತು ಅದರಲ್ಲಿ ಅದ್ರದ್ದೊಂದು ಸ್ಟೋರಿ ಇದೆ ಬಿಡಿ ಅದೆಲ್ಲ ಹೇಳ್ತಾರೆ ತುಂಬ ಡಿಲೇ ಆಗುತ್ತೆ ಹೆಂಗೆ ಬ್ರಾಂಪ್ಟನ್ನಿಗೆ ಬಂದೆ ಅಂತ ಆಮೇಲೆ ಆ ಬೈಸಿಕಲ್ ಸಿಕ್ಕಮೇಲೆ ನಾನು ಏನು ಮಾಡಿಕೊಂಡೆ ಹೌದಲ್ಲ ಈ ದಿಸ್ ಬೈಸಿಕಲ್ ಎಗೇನ್ ಐ ಕ್ಯಾನ್ ಯೂಸ್ ಫಾರ್ ಅ ವರ್ಲ್ಡ್ ಟ್ರಾವೆಲ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡೆ ಆವಾಗ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದೆ ಸಣ್ಣದಾಗೆ ಒಂದ್ಸಲಿ ಗೋವಾ ಹೋಗಿ ಎಷ್ಟು ಈಸಿ ಗೋವಾಗೆ ನಾನು ಗೋವಾಗೆ ಎಷ್ಟೋ ಸಲ ಹೋಗಿದ್ದೀನಿ ಆದರೆ ಫಸ್ಟ್ ಟೈಮು ಟ್ರೈನಲ್ಲಿ ಹೋಗಿ north south Goa, 3 weeks. I was enjoying myself, fully self-contained, slowly, step by step by step by. Then I found the beauty of that motorcycle, bike travel. Next, I went to East Coast, Pondicherry, alone time spent. Then I went to Sri Lanka. Sri Lanka was ultimate. Whole Sri Lanka, 1 month, bicycle. ಸ್ವಲ್ಪ ಇದೆಲ್ಲ ಆಗಿತ್ತು ಏನೋ ಎಕನಾಮಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಆವಾಗ ನಾನು 1 ಮಂತ್ ಸೈಕಲಲ್ಲಿ ಒಳ್ಳೆ ಇಡೀ ದೇಶಕ್ಕೆ ಒಂಥರ ಕೋವಿಡ್ ಪೀರಿಯಡ್ ಇದ್ದಂಗೆ ಜನರ ರೋಡ್ ಇಲ್ಲ ಜನರ ಹತ್ರ ದುಡ್ಡು ಇಲ್ಲ ಏನೂ ಇಲ್ಲ ಪೆಟ್ರೋಲ್ ಇಲ್ಲ ಫ್ಯೂಯಲ್ ಎಲ್ಲ ಇದರಲ್ಲಿ ಮಾಡ್ತಾರೆ ಸೊ ಇಂಥ ಸಿಚುವೇಷನ್ನಲ್ಲಿ ನಾನು ನೇಚರು ಖಾಲಿ ರೋಡು ಜಸ್ಟ್ ಓಪನ್ ಅಪ್ ಆಗಿತ್ತು ಎಲ್ಲೋ ಅಪರೂಪಕ್ಕೆ ಒಂದೊಂದು ಹೋಮ್ ಸ್ಟೇಗಳು ಸಿಕ್ತಿತ್ತು ಎಲ್ಲೋ ಅಪರೂಪಕ್ಕೆ ಒಂದು ಸ್ವಲ್ಪ ತಿನ್ನೋಕ್ಕೆ ಏನಾದ್ರು ಹೋಟೆಲ್ ಸಿಕ್ತಿತ್ತು ಐ ವಾಸ್ ಆಲ್ ಎಲೋನ್ ರೈಡಿಂಗ್ ಸೈಕಲ್ ಇಟ್ ಈಸ್ ಮೋಸ್ಟ್ ಎಂಜಾಯಬಲ್ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ದ ಬೆಸ್ಟ್ ಕಂಟ್ರಿ ಸೋ ಫಾರ್ ಐ ವಿಸಿಟೆಡ್ ಆಲ್ಸೋ ಶ್ರೀಲಂಕಾ ಆ್ಯಂಡ್ ಆಫ್ಟರ್ ದಟ್ ನೆಕ್ಸ್ಟ್ ಬಿಗ್ ಕಂಟ್ರಿ ವಾಟ್ ಐ ವಿಸಿಟೆಡ್ ದಟ್ಸ್ ವಾಟ್ ನಮ್ಮ ಡಿಸ್ಕಷನ್ ಮುಂದೆ ಅದರಲ್ಲೇ ಹೋಗುತ್ತೆ ಯು ಎಸ್ಸಿಗೆ ಜಸ್ಟ್ ವೀಸಾ ಇತ್ತು ನಂದು ಬೈಸಿಕಲ್ ಇತ್ತು ನೋಡೋಣ ಒಂದು ಟ್ರೈ ಕೊಡೋಣ ಅಂತೇಳಿ ಹೋಗಿ ಯು ಎಸ್ ಟ್ರಾವೆಲ್ ಮಾಡಿಕೊಂಡು ಬೈಕೆಲ್ಲ ಮಾಡಿ ಯು ಎಸ್ ಎಗೆ ಅದು ಸೈಕಲ್ ತೊಗೊಂಡೇ ಹೋಗಿದ್ರು ಹೌದು ಅದರದ್ದೊಂದೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಎಷ್ಟೊಂದು ನಮಗೆ ಕ್ಯಾಂಪಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಂಡಿಯಾದಲ್ಲಿ ಸಿಗ್ತಿರ್ಲಿಲ್ಲ ಸ್ವಲ್ಪ ಲೈಟ್ ವೆಯ್ಟು ಕೆಲವು ಥಿಂಗ್ಸ್ಗಳು ಅದೆಲ್ಲ ಅಲ್ಲೇ ಹೋಗಿ ಅಲ್ಲೇ ಶಾಪಿಂಗ್ ಮಾಡಿ ವುಲ್ಫ್ ಅಂತ ಎಲ್ಲ ಬರುತ್ತಲ್ಲ ಹಾಂ ವುಲ್ಫ್ ಹಾಂ ಅದು ಕೆಲವು ಏರಿಯಾದಲ್ಲಿ ಇದೆ ಬಟ್ ಇಟ್ ಇಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್ ಈ ಬ್ಲೋ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಸೆಲ್ಫ್ ಸೆಟಪ್ ಆಗಿಬಿಡುತ್ತೆ ಟೆಂಟ್ಸಾ ಆ ಥರ ಟೆಂಟ್ ಅಲ್ಲ ಅದು ಒಂದು ಕ್ಯಾಟಗರಿ ಆಫ್ ಥಿಂಗ್ಸ್ ನಮ್ಮದು ತುಂಬ ಲೈಟ್ ವೆಯ್ಟ್ ಬೇಕಿತ್ತು ನನ್ನ ಬೈಸಿಕಲ್ ಫೋಲ್ಡೇಬಲ್ ಸ್ಮಾಲ್ ವೀಲ್ ಇರೋದ್ರಿಂದ ವಿ ನೀಡ್ ಎ ಇಕ್ವಿಪ್ಮೆಂಟ್ ವೆರಿ ಸೊಫಿಸ್ಟಿಕೇಟೆಡ್ ಶುಡ್ ಬಿ ವೆರಿ ಲೈಟ್ ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಕೆಲವು ಇಕ್ವಿಪ್ಮೆಂಟ್ಸ್ಗಳು ಆಮೇಲೆ ಸೋಲಾರ್ ಚಾರ್ಜಿಂಗ್ ಸೆಲ್ಫೋನ್ಗಳು ಪ್ಯಾನಲ್ಗಳು ಆ ಥರ ಎಲ್ಲ ಚಿಕ್ಕದು ಸಣ್ಣ ಐಟಮ್ಸ್ ತುಂಬ ಹೈ ಎಂಡ್ ಥಿಂಗ್ಸ್ ವಿಚ್ ಈಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ ಸೊ ಐ ಪರ್ಚೇಸ್ ದೇರ್ ಮೇಡ್ ಎ ಸೆಟಪ್ ಆ್ಯಂಡ್ ದೆನ್ ಐ ಟ್ರಾವೆಲ್ಡ್ ಮತ್ತೆ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ರೆ ಇಲ್ಲ ಎಲ್ಲ ಐ ಕ್ಯಾರಿಡ್ ಬ್ಯಾಕ್ ಐ ಡನ್ ಎ ಶಾಪಿಂಗ್ ಅದೇನಾಯಿತು ಹೋಗೋಕ್ಕಿಂತ ಮುಂಚೆನೇ ನನ್ನ ಫ್ರೆಂಡಿಗೆ ಹೇಳಿ ಥ್ರೂ ದೆಮ್ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾಕ್ ಇಟ್ಕೊಂಡಿದ್ದ ಅವನು ಆಮೇಲೆ ನಾನು ಹೋದ್ಮೇಲೆ ನನಗೆ ಕಳಿಸ್ಕೊಟ್ಟ ಯಾಕಂದರೆ ಅದರಲ್ಲೂ ಕೆಲವು ಪ್ರಾಡಕ್ಟ್ಸ್ಗಳು ವೇಟಿಂಗ್ ಲಿಸ್ಟಲ್ಲಿತ್ತು 1 ಮಂತ್ ಗಟ್ಟಲೆ ಕಾಯಬೇಕಿತ್ತು ನಂಗೆ ಅಷ್ಟು ಟೈಮ್ ಇರಲಿಲ್ಲ ಸೊ ಹಂಗೆ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿ ವೆದರು ತುಂಬ ಚಳಿ ಇತ್ತು ಆ ಸೈಕಲ್ಲು ಆ ವೆದರು ಆ ಜನ ಆ ಕ್ಲೈಮೇಟು ಅದು ಒನ್ ಅನದರ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸಸ್